जय हिंद। नमस्कार स्नेहितरे। स्नेहितरे तावेनादरू केवल एस एल सी सेकेंड पी यू सी अथवा यावदादरू वंदु डिग्री कंप्लीट ना माड्कोंडिद्रे इवत्तु निमगागी वंदु बंपर आगिरुवंतह मत्तु भर्जरी आगिरुवंतह वंदु वेकेंसीगळन्नु इवत्तु रिलीज अन्न माडिदारे। डिपार्टमेंट न बग्गे माताडक होद्रे ई एस ई सी अंद्रे ಎಂಪ್ಲಾಯಿ ಸ್ಟೇಟ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಕಡೆಯಿಂದ ಅಥವಾ ಒಂದು ಕನ್ನಡದಲ್ಲಿ ಮಾತಾಡಕ್ಕೆ ಹೋದ್ರೆ ನೌಕರರ ರಾಜ್ಯ ವಿಮಾ ನಿಗಮದ ಕಡೆಯಿಂದ ಈ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿರುವಂಥದ್ದು। ತಾವು ಟೋಟಲ್ ನಂಬರ್ ಆಫ್ ವೇಕೆನ್ಸಿಗಳನ್ನ ತಾವು ಆಲ್ರೆಡಿ ನೋಡಿರ್ತೀರಾ, 17,710 ಒಂದು ಹುದ್ದೆಗಳನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ। ನಮ್ಮ ಒಂದು ಕರ್ನಾಟಕದಂತ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಇಲ್ಲಿ ಅಪ್ಲೈ ಅನ್ನ ಮಾಡಬಹುದು। ಸ್ನೇಹಿತರೆ, ಇಂತಹ ಒಂದು ಅವಕಾಶ ನಿಮಗೆ ಮತ್ತೆ ಮತ್ತೆ ಸಿಗುವುದಿಲ್ಲ। ಸೊ ಆ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋ ಏನಿದೆ ಸಂಪೂರ್ಣವಾಗಿ ತಾವು ನೋಡೋದಕ್ಕೆ ತಾವು ಟ್ರೈ ಅನ್ನ ಮಾಡಿ, ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ತಾವು ಪಡ್ಕೊಳ್ಳಿ। ಸುಮಾರು 4-5 ಒಂದು ಪೋಸ್ಟ್ ನಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ। ಎಲ್ ಡಿ ಸಿ ಲೋವರ್ ಡಿವಿಷನ್ ಕ್ಲರ್ಕ್, ಅಪ್ಪರ್ ಡಿವಿಷನ್ ಕ್ಲರ್ಕ್ ಆಗಿರ್ಬೋದು, ಎಂ ಟಿ ಎಸ್ ಆಗಿರ್ಬೋದು, ಸೆಕ್ಯೂರಿಟಿ ಅಸಿಸ್ಟೆಂಟ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಪೋಸ್ಟ್ ರಿಲೀಸ್ ಅನ್ನ ಮಾಡಿದ್ದಾರೆ। ತಾವು ಯಾವ ಒಂದು ಪೋಸ್ಟ್ ಅಲ್ಲಿ ಅಪ್ಲೈ ಮಾಡೋಕ್ಕೆ ಇಂಟ್ರೆಸ್ಟ್ ಆಗಿದ್ದೀರೋ ಆ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂಥ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ನ ತಾವು ಮೊದಲನೇದಾಗಿ ತಾವು ಪಡ್ಕೊಳ್ಳಿ। ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು, ಇ ಎಸ್ ಐ ಆಲ್ರೆಡಿ ಹೇಳಿದ್ದೀನಿ, ಎಂಪ್ಲಾಯಿ ಸ್ಟೇಟ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಅಥವಾ ಕಾರ್ಮಿಕರ ರಾಜ್ಯ ವಿಮಾ ನೇಮಕಾತಿ 2023 ಬಗ್ಗೆ ಮಾತಾಡಕ್ಕೆ ಹೋದ್ರೆ, ಇಲ್ಲಿ ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಗ್ಗೆ ಮಾತಾಡಕ್ಕೆ ಹೋದ್ರೆ 17,710 ಒಂದು ಹುದ್ದೆಗಳನ್ನು ಇಲ್ಲಿ ರಿಲೀಸ್ ಅನ್ನ ಮಾಡಿರುವಂಥದ್ದು। ಈ ಒಂದು 17,710 ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಡೀಟೇಲ್ ಆಗಿ ವೇಕೆನ್ಸಿಗಳ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು, ಮೊದಲನೇ ಪೋಸ್ಟ್ ಎಂ ಟಿ ಎಸ್ ಅಂದ್ರೆ ಎಂ ಟಿ ಎಸ್ ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ನಾವೇನ್ ಕರಿತೀವಿ। ಇದರಲ್ಲಿ ಸುಮಾರು 3,341 ಹುದ್ದೆಗಳನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ। ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ ಕೇವಲ ಎಸ್ ಎಲ್ ಸಿ ಮಾತ್ರ ಇಲ್ಲಿ ಒಂದು ಕ್ವಾಲಿಫಿಕೇಶನ್ ನ ಕೇಳಿದರೆ ಒಂದು ಒಳ್ಳೆಯ ಒಂದು ಅವಕಾಶನೇ ಅಂತ ಹೇಳ್ತೀನಿ। ನಂತರ ಎರಡನೇದಾಗಿ ಎಲ್ ಡಿ ಸಿ ಅಂದ್ರೆ ಲೋವರ್ ಡಿವಿಷನ್ ಕ್ಲರ್ಕ್ ಅಲ್ಲಿ 1,923 ಹುದ್ದೆಗಳನ್ನ ರಿಲೀಸ್ ಮಾಡಿದ್ದಾರೆ। ಇಲ್ಲಿ ಕ್ವಾಲಿಫಿಕೇಶನ್ ಕೇವಲ ತಾವೇನಾದರೂ ಸೆಕೆಂಡ್ ಪಿ ಯು ಸಿ ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಇಲ್ಲಿ ತಾವು ಈ ಒಂದು ಎಲ್ ಡಿ ಸಿ ನ ಒಂದು ಪೋಸ್ಟ್ಗೆ ಅಪ್ಲೈ ಅನ್ನ ಮಾಡಬಹುದು। ನಂತರ ಮೂರನೇದಾಗಿ ಯು ಡಿ ಸಿ ಅಂದ್ರೆ ಅಪ್ಪರ್ ಡಿವಿಷನ್ ಕ್ಲರ್ಕ್ 6,423 ಹುದ್ದೆಗಳನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ। ಇದಕ್ಕೆ ಗ್ರಾಜ್ಯುಯೇಷನ್ಸ್ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು, ಅದು ಒಂದು ಬಿ ಎಸ್ ಸಿ ಆಗ್ಲಿ, ಬಿ ಕಾಮ್, ಬಿ ಎ, ಬಿ ಬಿ ಎ, ಇಂಜಿನಿಯರಿಂಗ್, ಯಾವುದಾದ್ರೂ ಒಂದು ಪದವಿಯನ್ನ ತಾವು ಹೊಂದಿದ್ರೆ ಈ ಒಂದು ಯು ಡಿ ಸಿ ನ ಒಂದು ಹುದ್ದೆಗೆ ತಾವು ಅಪ್ಲೈ ಅನ್ನ ಮಾಡಬೇಕು। ಈ ಒಂದು ಯು ಡಿ ಸಿ ಏನಿದೆ ಗ್ರಾಜ್ಯುಯೇಷನ್ ಪ್ಲಸ್ ಕಂಪ್ಯೂಟರ್ ಟೆಸ್ಟ್ ಅನ್ನ ತಾವು ಇಲ್ಲಿ ಕೊಡಬೇಕಾಗಿರುತ್ತೆ। ಇಲ್ಲಿ ಯಾವುದೇ ರೀತಿಯಂತಹ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ತಾವು ಸಬ್ಮಿಟ್ ಮಾಡುವಂತಹ ಒಂದು ಅವಶ್ಯಕತೆ ಇರುವುದಿಲ್ಲ, ಜಸ್ಟ್ ತಾವು ಇಲ್ಲಿ ಟೆಸ್ಟ್ ಅನ್ನ ಮಾತ್ರ ತಾವು ಇಲ್ಲಿ ಕೊಡಬೇಕಾಗಿರುತ್ತೆ। ನಂತರ ನಾಲ್ಕನೇದಾಗಿ ಸೋಷಿಯಲ್ ಸೆಕ್ಯೂರಿಟಿ ಗ್ರೇಡ್ 2 ಮೇಲೆ 2,596 ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ, ಓಕೆನಾ? ಇದಕ್ಕೂ ಕೂಡ ಒಂದು ಗ್ರಾಜ್ಯುಯೇಷನ್ ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕಂಪ್ಯೂಟರ್ ಟೆಸ್ಟ್ ಅನ್ನ ಸಹ ತಾವು ಇಲ್ಲಿ ಕೊಡಬೇಕಾಗಿರುತ್ತೆ। ಇಷ್ಟೇ ಅಲ್ಲ ಸ್ನೇಹಿತರೆ, ಇನ್ನೂ 2 ಪೋಸ್ಟ್ ಅನ್ನ ಅನೌನ್ಸ್ ಅನ್ನ ಮಾಡಿದ್ದಾರೆ, ಅದು ಒಂದು ಪ್ರಮೋಷನ್ ನ ಒಂದು ಆಧಾರದ ಮೇಲೆ ಆ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ। ಬೇಕಾದ್ರೆ ತಾವು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ತಾವು ಚೆಕ್ಔಟ್ ಅನ್ನ ಮಾಡಬಹುದು, ಓಕೆನಾ? ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಎಕ್ಸಾಮ್ ಫೀಸ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ಜನರಲ್ ಆಗಿರ್ಬೋದು, ಓ ಬಿ ಸಿ ಆಗಿರ್ಬೋದು, ಇ ಡಬ್ಲ್ಯೂ ಎಸ್ ನ ಒಂದು ಕ್ಯಾಟಗರಿಗೆ 500 ರೂಪಾಯಿ ಅಂತ ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನ ಇಲ್ಲಿ ಮೆನ್ಷನ್ ಅನ್ನ ಮಾಡಿರ್ತಾರೆ। ನಂತರ ಎಸ್ ಸಿ ಎಸ್ ಟಿ ಒಂದು ಕ್ಯಾಟಗರಿಗೆ 250 ರೂಪಾಯಿ ಮಾತ್ರ ತಾವು ಇಲ್ಲಿ ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನ ತಾವು ಪೇ ಮಾಡಬೇಕಾಗಿರುತ್ತೆ। ಇಷ್ಟು ಡೀಟೇಲ್ ಆಗಿರುವಂತಹ ಒಂದು ವೇಕೆನ್ಸಿ ಮತ್ತು ಎಕ್ಸಾಮ್ ಫೀಸ್ಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಮಾಹಿತಿ ಆಗಿರುತ್ತೆ। ನಂತರ ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಒಂದೊಂದಾಗಿ ಆ ಪೋಸ್ಟ್ ಬಗ್ಗೆ ಮಾತಾಡ್ತೀನಿ। ಎಂ ಟಿ ಎಸ್ ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ 18-25 ವರ್ಷ, ಲೋವರ್ ಡಿವಿಷನ್ಗೆ ಸೇಮ್ ಆಗಿರುವಂತಹ ಒಂದು ಏಜ್ ಲಿಮಿಟ್ ಇರುತ್ತೆ, ಅಪ್ಪರ್ ಡಿವಿಷನ್ ಕ್ಲರ್ಗೆ 18-27 ವರ್ಷ, ಕ್ಲರ್ಕ್ಗೆ 18-30 ವರ್ಷ ಇಲ್ಲಿ ಒಂದು ಏಜ್ ಲಿಮಿಟ್ ಅನ್ನ ಇಲ್ಲಿ ಕೇಳಿದ್ದಾರೆ। ವಯೋಮಿತಿಯಲ್ಲಿ ಸಡಿಲಿಕೆಯನ್ನ ಸಹ ತಮಗೆ ಇಲ್ಲಿ ಕೊಟ್ಟಿರ್ತಾರೆ। ಎಸ್ ಸಿ ಎಸ್ ಟಿ ಕ್ಯಾಟಗರಿ ಸೇರಿದ್ರೆ 5 ವರ್ಷ ತಾವು ಏಜ್ ಅಲ್ಲಿ ಇಲ್ಲಿ ಒಂದು ವಯೋಮಿತಿಯಲ್ಲಿ ತಾವು ಸಡಿಲಿಕೆಯನ್ನ ಪಡ್ಕೋಬಹುದು।
ಓಬಿಸಿ ಎಂಬ ಕ್ಯಾಟಗರಿ ಸೇರಿದರೆ ಮೂರು ವರ್ಷ ತಾವು ಇಲ್ಲಿ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಸಹ ತಾವು ಇಲ್ಲಿಂದ ಪಡೆಯಬಹುದು. ಓಕೆ, ನಂತರ ಸ್ಯಾಲರಿ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಸ್ನೇಹಿತರೆ ಈ ಒಂದು ಹುದ್ದೆಗಳು ಏನಿದಾವೆ, ಇದು ಒಂದು ಗ್ರೂಪ್ ಸಿಗೆ ಸಂಬಂಧಪಟ್ಟಿರುವಂತಹ ಒಂದು ಹುದ್ದೆಗಳು. ಆ ಒಂದು ರೀಸನ್ ಇಂದ ಸಂಬಳ ಅಥವಾ ಒಂದು ಸ್ಯಾಲರಿ ಒಂದು ಒಳ್ಳೆಯ ಒಂದು ಸಂಬಳನೇ ತಾವು ಇಲ್ಲಿಂದ ಪಡೆಯಬಹುದು. ಒಂದೊಂದೇ ಪೋಸ್ಟ್ ಬಗ್ಗೆ ಇಲ್ಲಿ ಮಾತಾಡ್ತೀನಿ. ಎಂ ಟಿ ಎಸ್ ಗೆ 18,000 ಹಿಡಿದು 56,900, ಎಲ್ ಡಿಸಿಗೆ 19,900 ಹಿಡಿದು 63,200, ಮತ್ತೆ ಯು ಡಿಸಿಗೆ 25,500 ಹಿಡಿದು 81,100, ಮತ್ತೆ ಎಸ್ ಎಸ್ ಓ ಅಂದ್ರೆ ಒಂದು ಸೋಷಿಯಲ್ ಸೆಕ್ಯೂರಿಟಿ ಆಫೀಸರ್ಗೆ 44,900 ಹಿಡಿದು 142,400 ರೂಪಾಯಿವರೆಗೂ ತಾವು ಇಲ್ಲಿ ಸಂಬಳವನ್ನು ಪಡೆಯಬಹುದು. ಓಕೆನಾ, ಇಷ್ಟು ಸ್ಯಾಲರಿ ಬಗ್ಗೆ. ಆದರೆ ಇನ್ನ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಎಕ್ಸಾಮಿನೇಷನ್ ಸೆಂಟರ್ಸ್ ಯಾವ ಥರ ಇರುತ್ತೆ ನೋಡಿ. ಈ ಒಂದು ಎಕ್ಸಾಮಿನೇಷನ್ ನಿಮ್ಮದು ಎರಡು ಸ್ಟೇಜಲ್ಲಿ ಇಲ್ಲಿ ಒಂದು ಎಕ್ಸಾಮಿನೇಷನ್ಸ್ ಅನ್ನು ನಡೆಸ್ತಾರೆ. ಫಿಸಿಕಲ್ ಏನೂ ಇರುವುದಿಲ್ಲ, ಜಸ್ಟ್ ರಿಟರ್ನ್ ಎಕ್ಸಾಮಿನೇಷನ್ ಮಾತ್ರ ತಾವು ಇಲ್ಲಿ ಕೊಡಬೇಕಾಗಿರುತ್ತೆ. ಓಕೆ, ಇಲ್ಲಿ ಫೇಸ್ 1 ಫೇಸ್ 2 ಎರಡು ಎಕ್ಸಾಮಿನೇಷನ್ಸ್ ಅನ್ನು ಕೊಟ್ಟಿರ್ತಾರೆ. ಈ ಒಂದು ಫೇಸ್ 1 ಎಕ್ಸಾಮಿನೇಷನ್ ಏನಿದೆ, ಇದು ಒಂದು ಕ್ವಾಲಿಫೈ ನೇಚರ್ ಆಗಿರುತ್ತೆ. ಓಕೆನಾ, ಈ ಒಂದು ಫೇಸ್ 1 ಎಕ್ಸಾಮ್ ಅನ್ನು ತಾವು ಪಾಸ್ ಆದರೆ ಮಾತ್ರ ಈ ಒಂದು ಫೇಸ್ 2 ಎಕ್ಸಾಮಿನೇಷನ್ಗೆ ತಾವು ಹೋಗ್ತೀರಾ. ಓಕೆನಾ, ಈ ಒಂದು ಫೇಸ್ 1 ಅಲ್ಲಿ ಮಿನಿಮಮ್ ಆಗಿ ತಾವು 50% ಮಾರ್ಕ್ಸ್ ಅನ್ನು ತಾವು ಗಳಿಸಿದ್ರೆ ಮಾತ್ರ ಫೇಸ್ 1 ಎಕ್ಸಾಮಿನೇಷನ್ ನ ಕ್ವಾಲಿಫೈ ಆಗಿ ಫೇಸ್ 2 ಎಕ್ಸಾಮಿನೇಷನ್ಗೆ ತಾವು ಬರೆಯೋಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಫೇಸ್ 1 ಅಲ್ಲಿ ಇಲ್ಲಿ ಒಂದು ಕ್ವಶನ್ಸ್ ಬಗ್ಗೆ ಮಾತಾಡಕ್ಕೆ ಹೋದ್ರೆ 100 ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. 200 ಮಾರ್ಕ್ಸ್ ಅಂದ್ರೆ ಪ್ರತಿ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. 1 ಗಂಟೆ ಒಂದು ಕಾಲ ಅವಕಾಶ ಕೊಟ್ಟಿರ್ತಾರೆ. 1/4 ನೆಗೆಟಿವ್ ಮಾರ್ಕ್ಸ್ ಅನ್ನ ಇಲ್ಲಿ ಮೆನ್ಷನ್ ಅನ್ನ ಮಾಡಿರ್ತಾರೆ. ಓಕೆನಾ, ನಂತರ ಇಲ್ಲಿ ಒಂದು ಡೀಟೇಲ್ ಆಗಿ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಮಾತಾಡಕ್ ಹೋದ್ರೆ ರೀಸನಿಂಗ್ 25 ಕ್ವಶನ್, ಜಿಕೆಗೆ 25 ಕ್ವಶನ್, ಮ್ಯಾಥ್ಸ್ಗೆ 25 ಕ್ವಶನ್, ಇಂಗ್ಲಿಷ್ಗೆ 25 ಕ್ವಶನ್ಸ್. ಅಂದ್ರೆ 25 ಕ್ವಶನ್ಸ್, 25 ಮಾರ್ಕ್ಸ್, ಈ ರೀತಿಯಾಗಿರುವಂತಹ ಒಂದು ಎಕ್ಸಾಮ್ ಪ್ಯಾಟರ್ನ್ ಇಲ್ಲಿ ಇರುತ್ತೆ. ಓಕೆ, ನಂತರ ಫೇಸ್ 2 ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ನೋಡಿ 200 ಕ್ವಶನ್ಸ್, 200 ಮಾರ್ಕ್ಸ್ ಅಂದ್ರೆ ಪ್ರತಿ ಪ್ರಶ್ನೆಗೆ ಪ್ರತಿ 1 ಮಾರ್ಕ್ಸ್ ಇರುತ್ತೆ. 2 ಗಂಟೆ ಕಾಲ ಅವಕಾಶ ಕೊಟ್ಟಿರ್ತಾರೆ. 1/4 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಇಲ್ಲಿ ರೀಸನಿಂಗ್ ಆಗಿರ್ಬೋದು, ಜಿ ಕೆ ಆಗಿರ್ಬೋದು, ಮ್ಯಾಥ್ಸ್, ಇಂಗ್ಲಿಷ್, 50 ಕ್ವಶನ್ಸ್, 50 ಮಾರ್ಕ್ಸ್, ಈ ರೀತಿಯಾಗಿರುವಂತಹ ಒಂದು ಡಿವೈಡ್ ಅನ್ನ ಮಾಡಿಕೊಂಡು 200 ಕ್ವಶನ್ಸ್, 200 ಮಾರ್ಕ್ಸ್ ಗೆ ಫೈನಲ್ ಆಗಿರುವಂತಹ ಈ ಒಂದು ಫೇಸ್ 2 ಎಕ್ಸಾಮಿನೇಷನ್ಸ್ ಅನ್ನ ನಡೆಸ್ತಾರೆ. ಸ್ನೇಹಿತರೆ, ಇಷ್ಟು ಈ ಒಂದು ESICA ಹುದ್ದೆಗಳಿಗೆ ಸಂಬಂಧಪಟ್ಟಂತ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ಅಪ್ಲೈ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಯಾವಾಗಿಂದ ತಾವು ಈ ಒಂದು ಹುದ್ದೆಗಳಿಗೆ ಅಪ್ಲೈಯನ್ನ ಮಾಡಬಹುದು ಅಂದ್ರೆ ನೋಡಿ, ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ನ ಹೊರಡಿಸಿದ್ದಾರೆ. ಬೇಕಾದ್ರೆ ತಾವು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ 1 ಸಲ ಚೆಕ್ಔಟ್ ಅನ್ನ ಮಾಡಬಹುದು. ಬಟ್ ಅಪ್ಲೈ ಮಾಡುವಂತಹ ಒಂದು ಡೇಟ್ ಅನ್ನ ಇನ್ನು ಅನೌನ್ಸ್ ಅನ್ನ ಮಾಡಿಲ್ಲ. ಆದ್ರೆ ಇದೇ ತಿಂಗಳು 13ನೇ ತಾರೀಕಿಂದ ತಾವು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅಲ್ಲೇ ಈ ಒಂದು ಇನ್ಫಾರ್ಮೇಶನ್ ನ ಕೊಟ್ಬಿಟ್ಟಿದ್ದಾರೆ. ಓಕೆನಾ ಸ್ನೇಹಿತರೆ, ಖಂಡಿತವಾಗಿ ಈ ಒಂದು ನವೆಂಬರ್ 13ನೇ ತಾರೀಕು ತಾವೇನಾದರೂ MTS, LDC, UDC, ಸೋಷಿಯಲ್ ಸೆಕ್ಯೂರಿಟಿ ಗ್ರೇಡ್ 2 ಆಗಿರ್ಬೋದು, ಕ್ಲರ್ಕ್ ಆಗಿರ್ಬೋದು, ಯಾವುದಾದ್ರೂ ಒಂದು ಪೋಸ್ಟ್ಗೆ ತಾವು ಅಪ್ಲೈ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ರೆ 13ನೇ ತಾರೀಕಿಂದ ತಾವು ಈ ಒಂದು ಹುದ್ದೆಗಳಿಗೆ ತಾವು ಅಪ್ಲೈಯನ್ನ ಮಾಡಬಹುದು. ಈ ಒಂದು ಎಕ್ಸಾಮಿನೇಷನ್ ಸೆಂಟರ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ನಮ್ಮ ಒಂದು ಕರ್ನಾಟಕದಿಂದ ಬಹಳಷ್ಟು ಒಂದು ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ಇವರು ಅಲರ್ಟ್ ಅನ್ನ ಮಾಡ್ತಾರೆ. ತಾವು ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಒಂದು ಕರ್ನಾಟಕದ ಬಹಳಷ್ಟು ಒಂದು ಸೆಂಟರ್ಸ್ ಅನ್ನ ತೋರಿಸ್ತಾರೆ. ಸೊ ನಿಮ್ಮ ಒಂದು ಹತ್ತಿರವಾಗಿರುವಂತಹ ಒಂದು ಎಕ್ಸಾಮ್ ಸೆಂಟರ್ಸ್ ಅನ್ನ ತಾವು ಚೂಸ್ ಅನ್ನ ಮಾಡಿಕೊಂಡು ತಾವು ಅಲ್ಲಿ ಹೋಗಿ ಎಕ್ಸಾಮಿನೇಷನ್ಸ್ ಅನ್ನ ತಾವು ಕೊಟ್ಟು ಬರಬಹುದು. ಓಕೆನಾ ಸ್ನೇಹಿತರೆ, ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್, ಈ ಒಂದು ಮಾಹಿತಿ ತಮಗೆ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ಖಂಡಿತವಾಗಿ ಇದರ ಒಂದು ಅಪ್ಲೈ ಡೇಟ್ ಅನ್ನ ಅನೌನ್ಸ್ ಅನ್ನ ಮಾಡಿದ ನಂತರ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದರ ಬಗ್ಗೆ ನಾನು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಅನ್ನು ಶೇರ್ ಅನ್ನ ಮಾಡ್ತೀನಿ. ಓಕೆನಾ ಸ್ನೇಹಿತರೆ, ಸಾಧ್ಯವಾದಷ್ಟು ಈ ಒಂದು ವಿಡಿಯೋ ಏನಿದೆ ಬೇರೆಯವ್ರಿಗೂ ಶೇರ್ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ, ಅವರು ಕೂಡ ಒಂದು ಯೂಸ್ಫುಲ್ ಆಗ್ಲಿ. ಓಕೆ, ಅದೇ ರೀತಿಯಾಗಿ ನಮ್ಮ ಒಂದು ಕರ್ನಾಟಕದಿಂದ ಮತ್ತು ಭಾರತದಿಂದ ಪ್ರತಿ ಒಂದು ಸರ್ಕಾರಿ ಹುದ್ದೆಗಳ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಗಳು ಇನ್ಫಾರ್ಮೇಶನ್ಗೋಸ್ಕರ ಫಟಾಫಟ್ ಚಾನಲ್ನ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಖಂಡಿತವಾಗಿ ಸಿಗ್ತೀನಿ.